हेलो स्टूडेंट्स, इवत्तिन दिन नम्मदु होस टापिक यावुदु अंद्रे इन्शूरेन्स क्लैम अंत हेळि इदु फैनाशियल अकौंटिंग वन अंत हेळि बीकॉम स्टूडेंट्स गे बैंगलोर यूनिवर्सिटी मत्ते बेरे एल्ला यूनिवर्सिटीस गू ई चाप्टर इदे। ई इन्शूरेन्स क्लैम्स ई चाप्टर अल्लि नावु एनु कलितीवि अंत हेळिद्रे वेरी सिंपल आगि हेळबेकु अंद्रे ಒನ್ ಬಿಸ್ನೆಸ್ ಆರ್ಗನೈಸೇಷನ್ ಸ್ಟಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಸ್ಟಾಕ್ ಅಂದ್ರೆ ಏನು ಅಂದ್ರೆ ಗೂಡ್ಸ್, ಅನ್ಸೋಲ್ಡ್ ಗೂಡ್ಸ್ ಅಂದ್ರೆ ಯಾವ ವಸ್ತುಗಳು ಮಾರಾಟ ಆಗದ ಹಾಗೆ ಹಾಗೆ ಉಳ್ಕೊಂಡಿರುತ್ತೆ ಅಂತ ಸ್ಟಾಕ್ ಅನ್ನ ನಾವು ಅಂತ ವಸ್ತುಗಳನ್ನ ಸ್ಟಾಕ್ ಅಂತ ಹೇಳ್ತೀವಿ. ಈಗ ಒಂದು ಬಿಸ್ನೆಸ್ ಮ್ಯಾನ್ ಅನೇಕ ರೀತಿಯಾಗಿರ್ತಕ್ಕಂತಹ ರಿಸ್ಕ್ಗೆ ಒಳಗಾಗ್ತಾರೆ. ಯಾವುದದು ರಿಸ್ಕ್, ಏನ್ ರಿಸ್ಕ್ ಅದು ಅಂತ ಹೇಳಿದ್ರೆ, ಸಿ ಲಾಸ್ ಆಫ್ ಸ್ಟಾಕ್ ಅಂತ ಹೇಳಿ ಒಂದು ರಿಸ್ಕ್, ಹಾಗೆ ಲಾಸ್ ಆಫ್ ಪ್ರಾಫಿಟ್ ಅಂತ ಹೇಳಿ ಎರಡನೇದು. ಓಕೆನಾ, ಸ್ಟಾಕ್ ಲಾಸ್ ಆದಾಗ ಯಾವ ರೀತಿ ಮಾಡೋದು, ಪ್ರಾಫಿಟ್ ಲಾಸ್ ಆದಾಗ ಯಾವ ರೀತಿ ಮಾಡೋದು ಅಂತ ಹೇಳಿ. ಇಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಯಾವ ರೀತಿ ಲಾಸ್ ಆಗುತ್ತೆ, ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಇನ್ಶೂರೆನ್ಸ್ ಕಂಪನಿಗೆ ಸ್ಟಾಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆ. ಅಂತ ಸ್ಟಾಕ್ ಅನ್ನ ಅವನು ಗೋಡೌನ್ ಅಲ್ಲಿ ಇಟ್ಟಿದ್ದಾಗ ಅಥವಾ ಅವನ ಬಿಸ್ನೆಸ್ ಪ್ರಿಮೈಸಸ್ ಅಲ್ಲಿ ಇಟ್ಟಿದ್ದಾಗ ಆ ಸ್ಟಾಕ್ಗೆ ಏನಾದರೂ ಲಾಸ್ ಆದಾಗ, ಲಾಸ್ ಹೆಂಗಾಗುತ್ತೆ, ಫೈರ್ ಆಕ್ಸಿಡೆಂಟ್ ಏನಾದರೂ ಆದಾಗ ಅಥವಾ ಥೆಫ್ಟ್ ಇನ್ಶೂರೆನ್ಸ್ ಆದಾಗ, ಲೀಕೇಜ್ ಆದಾಗ ಅಥವಾ ಬೇರೆ ಯಾವ್ದಾವುದೋ ರೀಸನ್ ಅಲ್ಲಿ ಏನಾದರೂ ಸ್ಟಾಕ್ ಡಿಸ್ಟ್ರಾಯ್ ಆದಾಗ ಅಥವಾ ನಾಶ ಆದಾಗ ಬಿಸ್ನೆಸ್ ಮ್ಯಾನ್ಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಈಗ ಅಂತ ಲಾಸ್ ಅನ್ನ ಯಾರು ತುಂಬಿಕೊಡ್ತಾರೆ, ಆ ಲಾಸ್ ಅನ್ನ ಯಾರು ಭರ್ತಿ ಮಾಡಿಕೊಡ್ತಾರೆ, ಅದನ್ನ ನಾವು ನೋಡಬೇಕಾಗುತ್ತೆ. ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಸ್ಟಾಕ್ ನ ಗೋಡೌನ್ ಅಲ್ಲಿ ಇಟ್ಟಿದ್ದಾನೆ, ಆ ಇಟ್ಟಿರ್ತಕ್ಕಂತ ಗೋಡೌನ್ ಅಲ್ಲಿ ಇರ್ತಕ್ಕಂತ ಸ್ಟಾಕ್ ಫೈರ್ ಆಕ್ಸಿಡೆಂಟ್ ಆಗಿ ಸುಟ್ಟೋಗಿದೆ ಅಂತ ಇಟ್ಕೋಣ. ಸುಟ್ಟೋದಾಗ ಅವನಿಗೆ ಆಗಿರ್ತಕ್ಕಂತಹ ಲಾಸ್ ಅನ್ನ ಯಾರು ಭರ್ತಿ ಮಾಡಿಕೊಡ್ತಾರೆ ಅಂದ್ರೆ, ಸಪೋಸ್ ಆ ಬಿಸ್ನೆಸ್ ಮ್ಯಾನ್ ಏನಾದ್ರೂ ಒಂದು ಫೈರ್ ಇನ್ಶೂರೆನ್ಸ್ ಪಾಲಿಸಿ ಏನಾದರೂ ತಗೊಂಡಿದ್ರೆ, ಅಂದ್ರೆ ವಿಮೆ ತಗೊಂಡಿದ್ರೆ, ಇನ್ಶೂರೆನ್ಸ್ ತಗೊಂಡಿದ್ರೆ, ಅವನಿಗೆ ಆಗಿರ್ತಕ್ಕಂತ ಲಾಸ್ ಅನ್ನ ಆ ಇನ್ಶೂರೆನ್ಸ್ ಕಂಪನಿ ಬಂದು ಅವನಿಗೆ ಆಗಿರ್ತಕ್ಕಂತ ಲಾಸ್ ಅನ್ನ ಏನ್ ಮಾಡ್ತಾರೆ, ಭರ್ತಿ ಮಾಡಿಕೊಡ್ತಾರೆ, ತುಂಬಿಕೊಡ್ತಾರೆ. ಸರ್, ಸಪೋಸ್ ಆ ಬಿಸ್ನೆಸ್ ಮ್ಯಾನ್ ಏನಾದರೂ ಇನ್ಶೂರೆನ್ಸ್ ತಗೊಂಡಿಲ್ಲ ಅಂತಕೊಳ್ಳಿ, ವಿಮೆ ತಗೊಂಡಿಲ್ಲ, ಆವಾಗ ಅವನಿಗೆ ಆಗಿರ್ತಕ್ಕಂತ ಲಾಸ್ ಅನ್ನ ಅವನೇ ಭರಿಸಬೇಕಾಗುತ್ತೆ, ಇನ್ಶೂರೆನ್ಸ್ ಕಂಪನಿಯಿಂದ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಎಲ್ಲಾ ಬಿಸ್ನೆಸ್ ಮ್ಯಾನ್ಗಳು, ಅದು ಸ್ಮಾಲ್ ಬಿಸ್ನೆಸ್ ಆಗಿರಲಿ, ಲಾರ್ಜ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಆಗಿರಲಿ, ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಗೋಡೌನ್ ಅಲ್ಲಿ ಏನಾದರೂ ಸ್ಟಾಕ್ ಇಟ್ಟಿದ್ರೆ ಆ ಸ್ಟಾಕ್ಗೆ ಲಾಸ್ ಆಗಬಹುದು, ಅನ್ಸರ್ಟನಿಟಿ ಅನ್ನೋದು ಅಂದ್ರೆ ಅನ್ಕೊಳ್ದಂಗೆ ಏನಾದರೂ ಬೆಂಕಿ ಬೀಳಬಹುದು ಅನ್ನೋ ಉದ್ದೇಶಕ್ಕೆ ಬಿಸ್ನೆಸ್ ಅವರು ಏನ್ ಮಾಡ್ತಾರೆ, ಒಂದು ಇನ್ಶೂರೆನ್ಸ್ ಅನ್ನ ತಗೊಳ್ತಾರೆ. ಈಗ ಈ ಚಾಪ್ಟರ್ ಅಲ್ಲಿ ನಾವು ಕಲಿಬೇಕಾಗಿರುವಂತದ್ದು ಏನು, ನಮಗೆ ಲರ್ನಿಂಗ್ ಆಬ್ಜೆಕ್ಟಿವ್ ಫ್ರಮ್ ದಿಸ್ ಚಾಪ್ಟರ್ ಅಂದ್ರೆ ಏನು ಅಂದ್ರೆ, ನಾವು ಈ ಚಾಪ್ಟರ್ ಅಲ್ಲಿ ಫುಲ್ ಓದುವಂತದ್ದು ಲಾಸ್ ಆಫ್ ಸ್ಟಾಕ್ ಅಂತಾನೆ ಹೇಳ್ತೀವಿ, ಲಾಸ್ ಆಫ್ ಸ್ಟಾಕ್ ಅಂತ ಹೇಳ್ತೀವಿ. ಅಂದ್ರೆ ಸ್ಟಾಕ್ ಲಾಸ್ ಆದಾಗ, ಸ್ಟಾಕ್ ಸುಟ್ಟೋದಾಗ ಯಾವ ರೀತಿ ನಾವು ಇನ್ಶೂರೆನ್ಸ್ ಕಂಪನಿ, ವಿಮೆ ಕಂಪನಿಯಿಂದ ನಾವು ದುಡ್ಡು ಪಡಿಬಹುದು, ಯಾವ ರೀತಿ ಪಡಿಬಹುದು, ಎಷ್ಟು ಪಡಿಬಹುದು, ಯಾವಾಗ ಪಡಿಬಹುದು, ಇದನ್ನ ನಾವು ಅರ್ಥ ಮಾಡ್ತೇವೆ. ಈಗ ಒಂದು ಇನ್ಶೂರೆನ್ಸ್ ಕಂಪನಿ ಬಿಸ್ನೆಸ್, ಐ ಮೀನ್ ಒಂದು ಬಿಸ್ನೆಸ್, ಓಕೆ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಬಿಸ್ನೆಸ್ ನಡೆಸ್ತಾ ಇದೆ, ನಡೆಸ್ತಾ ಇದ್ದಾಗ ಅನ್ಸರ್ಟನ್ ಆಗಿ, ಓಕೆನಾ, ಅನ್ಕೊಳ್ದ ಹಾಗೆ, ಅನ್ಫಾರ್ಚುನೇಟ್ ಆಗಿ, ಓಕೆನಾ, ಗೋಡೌನ್ ಅಲ್ಲಿ ಸ್ಟಾಕ್ ಗೆ ಏನ್ ಬಿದ್ದಿದೆ, ಬೆಂಕಿ ಬಿದ್ದಿದೆ. ಈಗ ಬೆಂಕಿ ಬಿದ್ದಿದೆ ಅಂತ ಹೇಳಿದಾಗ ಏನ್ ಮಾಡಬೇಕು, ಬೆಂಕಿ ಆರ್ಸಕ್ ಆಗಿಲ್ಲ, ಸ್ಟಾಕ್ ಸುಟ್ಟೋಗಿದೆ ಅಂತ ಇಟ್ಕೋಣ, ಅಥವಾ ಬೆಂಕಿ ಆರ್ಸಿದ್ದಾರೆ, ಓಕೆನಾ, ಒಂದಷ್ಟು ಸ್ಟಾಕ್ ಸುಟ್ಟೋಗಿದೆ ಅಂತ ಅನ್ಕೋಣ. ಈಗ ಸ್ಟಾಕ್ ಸುಟ್ಟೋಗಿದೆ, ಇನ್ಶೂರೆನ್ಸ್ ಕಂಪನಿ ಅವರು ಬಂದು, ಯಾಕೆಂದ್ರೆ ಆ ಬಿಸ್ನೆಸ್ ಮ್ಯಾನ್ ಇನ್ಶೂರೆನ್ಸ್ ತಗೊಂಡಿದ್ದಾನೆ, ಇನ್ಶೂರೆನ್ಸ್ ಕಂಪನಿ ಬಂದು ಎಷ್ಟು ಸ್ಟಾಕ್ ಸುಟ್ಟೋಗಿದೆ, ಎಷ್ಟು ಸ್ಟಾಕ್ ಸುಟ್ಟೋಗಿಲ್ಲ ಅನ್ನೋದನ್ನ ಬಂದು ವ್ಯಾಲ್ಯೂ ಮಾಡ್ತಾರೆ. ವ್ಯಾಲ್ಯೂ ಮಾಡಿದಾಗ ಬಿಸ್ನೆಸ್ ಮ್ಯಾನ್ ಸರ್ ಇಷ್ಟು ಸುಟ್ಟೋಗಿದೆ ಸರ್ ಅಂತ ಹೇಳಿ ಅವನು ಲೆಕ್ಕ ಕೊಡ್ತಾನೆ.
ಇನ್ಶೂರೆನ್ಸ್ ಕಂಪನಿ ಆ ಎಷ್ಟು ಗ್ರೂಪ್ಸ್ ಸುಟ್ಟೋಗಿದೆ, ಎಷ್ಟು ಸ್ಟಾಕ್ ಸುಟ್ಟೋಗಿದೆ ಅಷ್ಟಕ್ಕೂ ದುಡ್ಡನ್ನ ಕೊಡ್ತಾರೆ. ಮತ್ತೆ ಬಿಸ್ನೆಸ್ ಮ್ಯಾನ್ ಆಸ್ ಯೂಶುವಲ್ ಆಗಿ ಬಿಸ್ನೆಸ್ ಅನ್ನ ಮಾಡಬಹುದು. ಇದು ಇನ್ಶೂರೆನ್ಸ್ ಕಂಪನಿಗೂ ಮತ್ತೆ ಬಿಸ್ನೆಸ್ ಮ್ಯಾನ್ಗೂ ಇರ್ತಕ್ಕಂತಹ ಒಂದು ರಿಲೇಶನ್ಶಿಪ್ ಅಗ್ರಿಮೆಂಟ್ ಆಗಿರುತ್ತೆ. ಇಲ್ಲಿ ಟೂ ಪರ್ಸನ್ಸ್ ಇಂಪಾರ್ಟೆಂಟ್, ಒಬ್ಬನ್ನ ಇನ್ಶೂರರ್ ಅಂತ ಹೇಳ್ತೀವಿ, ಇನ್ನೊಬ್ಬನ್ನ ಇನ್ಶೂರ್ಡ್ ಅಂತ ಹೇಳ್ತೀವಿ. ಇನ್ಶೂರರ್ ಅಂದ್ರೆ ಇನ್ಶೂರೆನ್ಸ್ ಕಂಪನಿ, ಇನ್ಶೂರ್ಡ್ ಅಂತ ಹೇಳಿದ್ರೆ ಬಿಸ್ನೆಸ್ ಮ್ಯಾನ್, ಯಾರಾದ್ರೆ ಇನ್ಶೂರ್ ಅಂತ ಹೇಳಿದ್ರೆ ಸೆಕ್ಯೂರ್ಡ್ ಅಂತ ಹೇಳ್ತೀವಿ. ಈಸ್ ಸೆಕ್ಯೂರ್ಡ್ ವಿತ್ ಸಮ್ ಅಮೌಂಟ್ ಆಫ್ ಏನೋ ಕಾಂಪೆನ್ಸೇಷನ್, ಯಾವುದೋ ಒಂದಷ್ಟು ಕಾಂಪೆನ್ಸೇಷನ್ ಬರುತ್ತೆ ಲಾಸ್ ಆದಾಗ ಅಂತ ಹೇಳಿ ಅವನ್ನೇ ಇನ್ಶೂರ್ಡ್ ಅಂತ ಹೇಳ್ತೀವಿ. ಇನ್ಶೂರರ್ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕಂಪನಿ ಆಗಿರುತ್ತೆ. ಇವರಿಬ್ಬರ ಮಧ್ಯದಲ್ಲಿ ಏನಾಗಿರುತ್ತೆ, ಅಗ್ರಿಮೆಂಟ್ ಆಗಿರುತ್ತೆ. ಸರ್, ಇನ್ಶೂರ್ಡ್ ಅಂದ್ರೆ ಬಿಸ್ನೆಸ್ ಆರ್ಗನೈಸೇಷನ್ ಗೆ ಲಾಸ್ ಆಫ್ ಸ್ಟಾಕ್ ಆದಾಗ ದುಡ್ಡು ಏನಕ್ಕೆ ಕೊಡಬೇಕು ಸರ್ ಅಂತ ಹೇಳಿದ್ರೆ, ಇನ್ಶೂರ್ಡ್ ಇದಾನಲ್ವಾ ಬಿಸ್ನೆಸ್ ಮ್ಯಾನ್, ಅವನು ಇಷ್ಟು ವ್ಯಾಲ್ಯೂಗೆ ಅಂತ ಹೇಳಿ, ಇಷ್ಟು ಅಮೌಂಟ್ಗೆ ಅಂತ ಹೇಳಿ ಇನ್ಶೂರೆನ್ಸ್ ಕಂಪನಿ ಜೊತೆ ಅವನು ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಂಡಿರ್ತಾನೆ. ಆ ಇನ್ಶೂರೆನ್ಸ್ ಪಾಲಿಸಿ ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡಿ ನಾನು ಪ್ರತಿ ವರ್ಷ ಇಷ್ಟು ಅಮೌಂಟ್ ಅನ್ನ ಪ್ರೀಮಿಯಂ ಕಟ್ತೀನಿ ಅಂತ ಹೇಳಿದ್ರು. ಆ ಪ್ರೀಮಿಯಂ ಅಮೌಂಟ್ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಗಡಾನ್ ಅಲ್ಲಿ ಇಟ್ಟಿರ್ತಕ್ಕಂಥ ಸ್ಟಾಕ್ ನ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೇ 100,000 ರೂಪಾಯಿ ಸ್ಟಾಕ್ ಇಟ್ಟಿದ್ದೀನಿ ಅಂತ ಇಟ್ಕೋಣ. 100,000 ರೂಪಾಯಿ ಸ್ಟಾಕ್ ಇಟ್ಟಿದ್ರೆ 100 ರೂಪಾಯಿಗೆ ಇನ್ಶೂರೆನ್ಸ್ ಕಂಪನಿಯವರು ಇಷ್ಟು ಪರ್ಸೆಂಟೇಜ್, ಯೂಶುವಲ್ ಆಗಿ 5% 10% ಏನ್ ಮಾಡ್ತಾರೆ, ಪ್ರೀಮಿಯಂ ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಪ್ರತಿ ವರ್ಷ. ಆ ವರ್ಷದಲ್ಲಿ ಏನಾದ್ರೂ ಗೊಡೋನ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿ ಸ್ಟಾಕ್ ಏನಾದ್ರೂ ಲಾಸ್ ಆದ್ರೆ, ನಷ್ಟ ಆದ್ರೆ, ಆ ನಷ್ಟವನ್ನ ಇನ್ಶೂರೆನ್ಸ್ ಕಂಪನಿಯವರು ಬಿಸ್ನೆಸ್ ಮ್ಯಾನ್ ಗೆ ತುಂಬಿಕೊಡ್ತಾರೆ ಅಥವಾ ಆ ಲಾಸ್ ಅನ್ನು ದುಡ್ಡನ್ನು ಕೊಡ್ತಾರೆ. ಇದು ಇನ್ಶೂರೆನ್ಸ್ ಕಂಪನಿಗೂ ಮತ್ತೆ ಬಿಸ್ನೆಸ್ ಮ್ಯಾನ್ಗೂ ಇರ್ತಕ್ಕಂತಹ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಇದನ್ನೇ ನಾವು ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳ್ತೀವಿ. ಈಗ ಸ್ಟಾಕ್ ಸುಟ್ಟೋಗಿದೆ, ಎಷ್ಟು ಸ್ಟಾಕ್ ಇತ್ತು ಅದು ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬಿಸ್ನೆಸ್ ಮ್ಯಾನ್ ಪ್ರತಿ ದಿನ ಹೋಗ್ಬಿಟ್ಟು ಗೊಡೌನ್ ಅಲ್ಲಿ ಎಷ್ಟು ಸ್ಟಾಕ್ ಲೈವ್ ಸ್ಟಾಕ್ ಅಥವಾ ಎಷ್ಟು ಸ್ಟಾಕ್ ಉಳ್ಕೊಂಡಿದೆ ಫಿಸಿಕಲ್ ಆಗಿ ಹೋಗಿ ಚೆಕ್ ಮಾಡೋದಿಲ್ಲ. ಹೌದಾ, ಫಿಸಿಕಲ್ ಆಗಿ ಬ್ಯಾಟರಿ ಹಾಕೊಂಡು ಎಷ್ಟೆಷ್ಟು ಇದೆ ಸ್ಟಾಕ್, ಯಾವ ಸ್ಟಾಕ್ ಎಷ್ಟಿದೆ, ಅದ್ರ ಬೆಲೆ ಎಷ್ಟು ಅಂತ ಎಲ್ಲ ಬರ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹೌದಾ, ಸೊ ಆ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಗೊಡೌನ್ ಅಲ್ಲಿ ಒಬ್ಬ ಸ್ಟೋರ್ಸ್ ಮ್ಯಾನೇಜರ್ ಅಂತ ಇರ್ತಾನೆ. ಆ ಸ್ಟೋರ್ಸ್ ಮ್ಯಾನೇಜರ್ ಒಂದು ಬುಕ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತಾನೆ. ಹೌದಾ, ಹಾಗಾದ್ರೆ ಎಷ್ಟು ಲಾಸ್ ಆಗಿದೆ, ಎಷ್ಟು ಸ್ಟಾಕ್ ಏನಾಗಿದೆ ಡಿಸ್ಟ್ರಾಯ್ ಆಗಿದೆ ಫೈರ್ ಆಕ್ಸಿಡೆಂಟ್ ಇಂದ ಆ ಡೇಟ್ ಅಲ್ಲಿ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಗೆ ಈ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಾದ್ರೆ, ಇನ್ಶೂರೆನ್ಸ್ ಕಂಪನಿ ಜೊತೆ ಕ್ಲೇಮ್ ಮಾಡಬೇಕಾದ್ರೆ ಆ ಕ್ಲೇಮ್ ಅಮೌಂಟ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಫಸ್ಟ್ ಗೊಡೌನ್ ಅಲ್ಲಿ ಸ್ಟಾಕ್ ಎಷ್ಟಿತ್ತು ಅಂತ ಬೇಕು. ಸೇ ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಒಬ್ಬ ಹೊಸ ಬಿಸ್ನೆಸ್ ಮ್ಯಾನ್ ಅಂತ ಇಟ್ಕೋಣ, ಈ ವರ್ಷನೇ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ, 50,000 ರೂಪೀಸ್ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸ್ ಮಾಡಿ ಗೊಡೌನ್ ಅಲ್ಲಿ ಇಟ್ಟಿದ್ದೀನಿ. ಸೇ ಎಷ್ಟು ಗೂಡ್ಸ್ ಪರ್ಚೇಸ್ ಮಾಡಿದ್ದೆ, 50,000 ರೂಪೀಸ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದೆ. ಈಗ 50,000 ರೂಪೀಸ್ ಗೂಡ್ಸ್ ನ ಪರ್ಚೇಸ್ ಮಾಡಿದ್ದೀನಿ. ಓಕೆನಾ, ಮತ್ತೆ ಈ ಸ್ಟಾಕ್ ಏನೋ ಫೈರ್ ಆಕ್ಸಿಡೆಂಟ್ ಆಗೋ ಡೇಟ್ ವರೆಗೂ ನಾನು ಒಂದು 30,000 ರೂಪಾಯಿ ಸ್ಟಾಕ್ ಅನ್ನ ಮಾರ್ಬಿಟ್ಟಿದ್ದೆ ಅಂತ ಅನ್ಕೋಣ. ಸೇ ಇದು ಪರ್ಚೇಸಸ್, ಇದು ಸೇಲ್ಸ್ ಆಗಿರುತ್ತೆ ಅಂತ ಅನ್ಕೋಣ. ಸೇ 50,000 ರೂಪೀಸ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದೆ, ಅದರಲ್ಲಿ 30,000 ರೂಪೀಸ್ ಗೂಡ್ಸ್ ಅನ್ನ ಸೇಲ್ ಮಾಡಿದ್ದೆ ಅಂತ ಅನ್ಕೋಣ. ಹಾಗಾದ್ರೆ ನನ್ನ ಹತ್ರ ಇನ್ನು ಎಷ್ಟು ಸ್ಟಾಕ್ ಉಳಿದಿರುತ್ತೆ ಅಂತ ಹೇಳಿದ್ರೆ, 20,000 ರೂಪೀಸ್ ಉಳ್ಕೊಂಡಿರುತ್ತೆ. ಈ 20,000 ರೂಪೀಸ್ ಸ್ಟಾಕ್ ಇನ್ನು ಸೇಲ್ ಆಗಿಲ್ಲ ಅಂದ್ರೆ ಅನ್ಸೋಲ್ಡ್ ಸ್ಟಾಕ್ ಅಂತ ಹೇಳ್ತೀವಿ. ಈ ಸ್ಟಾಕ್ ಗೊಡೌನ್ ಅಲ್ಲಿ ಇತ್ತು ಅಥವಾ ಬಿಸ್ನೆಸ್ ಪ್ರಿಮೈಸಸ್ ಅಲ್ಲಿ 20,000 ರೂಪಾಯಿ ಸ್ಟಾಕ್ ಇತ್ತು. ಹಾಗಾದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಲಾಸ್ ಆನ್ ಸ್ಟಾಕ್ ಅಂದ್ರೆ ಫೈರ್ ಆಕ್ಸಿಡೆಂಟ್ ಆಗಿರೋ ಡೇಟ್ ಅಲ್ಲಿ, ಆನ್ ದ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಹೌ ಮಚ್ ಸ್ಟಾಕ್ ವ್ಯಾಲ್ಯೂ ವಾಸ್ ದೇರ್ ಅಂತ ಹೇಳಿ. ಹಾಗಾದ್ರೆ ಎಷ್ಟು ವ್ಯಾಲ್ಯೂ ಇದೆ, 20,000 ರೂಪೀಸ್ ಸ್ಟಾಕ್ ಇದೆ, ಕರೆಕ್ಟಾ? ಸೊ ಫಸ್ಟ್ ನಾವು ಇದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಂದ್ರೆ ಆನ್ ದ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು.
ಈ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಮಾಡಿದಾಗ ಇಷ್ಟು ಸ್ಟಾಕ್ ಫೈರ್ ಆಕ್ಸಿಡೆಂಟ್ ಆಗೋ ದಿನದಲ್ಲಿ ಇತ್ತು ಇಷ್ಟು ಗೂಡ್ಸ್ ಸುಟ್ಟೋಗಿದೆ ಇಷ್ಟು ಅಮೌಂಟ್ ಅನ್ನು ನಾವು ಇನ್ಶೂರೆನ್ಸ್ ಕ್ಲೈಮ್ ಗೆ ಸಲ್ಲಿಸಬಹುದು ಇನ್ಶೂರೆನ್ಸ್ ನ ಕ್ಲೇಮ್ ಮಾಡಬಹುದು ಅಂತ ಹೇಳಿ ತಿಳಿಯುತ್ತೆ ಹೌದಾ ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ನಮಗೆ ಒಂದು ಮೂರು ಸ್ಟೆಪ್ ಬರುತ್ತೆ ಆ ಮೂರು ಸ್ಟೆಪ್ ಅಲ್ಲಿ ಏನೇನು ಮಾಡಬಹುದು ಅಂತ ಹೇಳಿ ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಸ್ಟೆಪ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂತ ಹೇಳ್ತೀವಿ ಯಾವಾಗ ಮಾಡ್ತೀವಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂತ ಹೇಳಿದ್ರೆ ನಿಮಗೆ ಕೊಟ್ಟಿರ್ತಕ್ಕಂತ ಪ್ರಾಬ್ಲಮ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಗ ನಾವು ಗ್ರಾಸ್ ಪ್ರಾಫಿಟ್ ನ ರೇಷಿಯೋ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಇದು ಸ್ಟೆಪ್ ನಂಬರ್ 1 ಆಗುತ್ತೆ ಸ್ಟೆಪ್ ನಂಬರ್ 2 ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಫೈರ್ ಆಕ್ಸಿಡೆಂಟ್ ಆಗಿರೋ ಡೇಟ್ ಅಲ್ಲಿ ಎಷ್ಟು ಸ್ಟಾಕ್ ಇತ್ತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಇನ್ನ ಸ್ಟೆಪ್ ನಂಬರ್ 3 ಬರೋಣ ಸ್ಟೆಪ್ ನಂಬರ್ 3 ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಇನ್ಶೂರೆನ್ಸ್ ಕ್ಲೈಮ್ ಇನ್ಶೂರೆನ್ಸ್ ಕ್ಲೇಮ್ ಸೊ ಇನ್ಶೂರೆನ್ಸ್ ಕ್ಲೇಮ್ ನ ಎಷ್ಟು ಮಾಡಬಹುದು ಈಗ ಪ್ರತಿ ಪ್ರಾಬ್ಲಮ್ ಅನ್ನು ಕೂಡ ನಾವು ಫಸ್ಟ್ ಚೆಕ್ ಮಾಡಬೇಕಾಗಿರೋದು ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾನ ಎರಡನೇ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಲ್ಲಿ ಎಷ್ಟಿತ್ತು ಅಂದ್ರೆ ಸ್ಟಾಕ್ ಎಷ್ಟಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಕ್ಯಾಲ್ಕುಲೇಷನ್ ಆಫ್ ಇನ್ಶೂರೆನ್ಸ್ ಕ್ಲೈಮ್ ಈ ತ್ರೀ ಸ್ಟೆಪ್ಸ್ ಮಾಡಿದಾಗ ನಮಗೆ ಈಸಿಯಾಗಿ 14 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಈಗ ನಾನು ಒಂದು ಪ್ರೊಫಾರ್ಮಾ ತೋರಿಸ್ತೀನಿ ಆ ಪ್ರೊಫಾರ್ಮಾ ಪ್ರಕಾರ ಹೋದ್ರೆ ಆಯ್ತು ಈಗ ಯೂಶುವಲ್ ಆಗಿ ಯಾವುದೇ ಬಿಸ್ನೆಸ್ ಆರ್ಗನೈಸೇಷನ್ ಆಗ್ಲಿ ಅವರು ಏನ್ ಮಾಡ್ತಾರೆ ಪ್ರತಿ ವರ್ಷ ಅಂದ್ರೆ ಒಂದು ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡ್ತಾರೆ ಹೌದಾ ಈಗ ಟ್ರೇಡಿಂಗ್ ಅಕೌಂಟ್ ನಮ್ಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಮಾಡ್ತೀವಿ ಕರೆಕ್ಟಾ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಓಪನಿಂಗ್ ಸ್ಟಾಕ್ ಬರುತ್ತೆ ಪರ್ಚೇಸಸ್ ಲೆಸ್ ರಿಟರ್ನ್ಸ್ ಆಗಿರಬಹುದು ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರಬಹುದು ಈ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವ್ಯಾವ್ದು ಅಂದ್ರೆ ಡೈರೆಕ್ಟ್ ವೇಜಸ್ ಆಗಿರಬಹುದು ಕ್ಯಾರೇಜ್ ಇನ್ವರ್ಟ್ಸ್ ಆಗಿರಬಹುದು ಫ್ರೈಟ್ ಆಗಿರಬಹುದು ಈ ಎಕ್ಸೈಸ್ ಡ್ಯೂಟಿ ಆಗಿರಬಹುದು ಇಂಥವೆಲ್ಲ ಏನಂತ ಹೇಳ್ತೀವಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಹಾಗೆ ಕ್ರೆಡಿಟ್ ಸೈಡ್ ಅಲ್ಲಿ ಫಸ್ಟ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ಹಾಗೆ ಕ್ಲೋಸಿಂಗ್ ಸ್ಟಾಕ್ ಮಾಡ್ತೀವಿ ಹೌದಾ ಈ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಗ್ರಾಸ್ ಪ್ರಾಫಿಟ್ ಬರುತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಏನಾದ್ರೂ ಜಾಸ್ತಿ ಇದ್ರೆ ಅದೇ ಅಮೌಂಟ್ ಡೆಬಿಟ್ ಅಲ್ಲೂ ಬರುತ್ತೆ ಕರೆಕ್ಟಾ ಈ ಬಂದಿರತಕ್ಕಂತ ಅಮೌಂಟ್ ಅಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪರ್ಚೇಸಸ್ ಓಪನಿಂಗ್ ಸ್ಟಾಕ್ ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದು ಏನಾಗಿರುತ್ತೆ ಬ್ಯಾಲೆನ್ಸ್ ಫಿಗರ್ ಗ್ರಾಸ್ ಪ್ರಾಫಿಟ್ ಆಗಿರುತ್ತೆ ಹೌದಾ ಈಗ ಫಸ್ಟ್ ಸ್ಟೆಪ್ ನಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಗ್ರಾಸ್ ಪ್ರಾಫಿಟ್ ರೇಷಿಯೋ ಹೆಂಗ್ ಮಾಡೋದು ಅಂದ್ರೆ ಎಷ್ಟು ಗ್ರಾಸ್ ಪ್ರಾಫಿಟ್ ಬಂದಿದೆ ಅದು ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಅಂತ ಹೇಳ್ತೀವಿ ನೆಟ್ ಸೇಲ್ಸ್ ಅಂದ್ರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ಇಂಟು 100 ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಬರುತ್ತೆ ಓಕೆನಾ ಇದು ಮೊದಲನೇ ಫಾರ್ಮೆಟ್ ಟ್ರೇಡಿಂಗ್ ಅಕೌಂಟ್ ಇದು ಎಲ್ರಿಗೂ ಗೊತ್ತಿರೋದೇ ಇದೆಲ್ಲರೂ ನೀವೆಲ್ಲ ಮಾಡಿದ್ದೀರ ಕರೆಕ್ಟಾ ಈಗ ನೆಕ್ಸ್ಟ್ ಇನ್ನೊಂದು ಅಕೌಂಟ್ ಮಾಡಬೇಕು ಯಾವ್ದು ಅಕೌಂಟ್ ಅಂತ ಹೇಳ್ತೀನಿ ಯಾವ್ದು ಅಕೌಂಟ್ ಅಂತ ಹೇಳಿದ್ರೆ ಮೆಮೊರ್ಯಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತೀವಿ ಮೆಮೊರ್ಯಾಂಡಮ್ ಟ್ರೇಡಿಂಗ್ ಅಕೌಂಟ್ ಸರ್ ಇದೇನ್ ಸರ್ ಇದು ಮೆಮೊರ್ಯಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳಿದ್ರೆ ಇದು ಯಾವಾಗ್ಲೂ ಮಾಡೋದಿಲ್ಲ ಯಾವಾಗ ಮಾಡ್ತೀವಿ ಅಂದ್ರೆ ಯಾವಾಗ ಇನ್ಶೂರೆನ್ಸ್ ಅಥವಾ ಸ್ಟಾಕ್ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸುಟ್ಟೋಗಿರುತ್ತೆ ಆವಾಗ ಮಾತ್ರ ನಾವು ಮಾಡ್ತೀವಿ ಅಂದ್ರೆ ಫೈರ್ ಆಕ್ಸಿಡೆಂಟ್ ಆದಾಗ ಈ ಅಕೌಂಟ್ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂದ್ರೆ ಫೈರ್ ಆಕ್ಸಿಡೆಂಟ್ ಆಗಿರೋ ಡೇಟ್ ಅಲ್ಲಿ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇತ್ತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮಾತ್ರ ಮೆಮೊರ್ಯಾಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡ್ತೀವಿ ಆಸ್ ಯೂಶುವಲ್ ಇದರಲ್ಲೂ ಕೂಡ ಓಪನಿಂಗ್ ಸ್ಟಾಕ್ ಇರುತ್ತೆ ಈ ಓಪನಿಂಗ್ ಸ್ಟಾಕ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಸಿ ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷ ಓಪನಿಂಗ್ ಸ್ಟಾಕ್ ಆಗುತ್ತೆ
ಸೇ ನಿಮ್ಗೆ ಒಂದು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಸೇ 15th of July 2019 ಅಲ್ಲಿ ಸ್ಟಾಕ್ ಡಿಸ್ಟ್ರಾಯ್ ಆಗಿದೆ. ನಾವು ಬಿಸ್ನೆಸ್ ಮಾಡಿರ್ತಕ್ಕಂಥದ್ದು 1st April 2019 ಅಂತಾನೆ ಇಟ್ಕೋಣ. ಓಕೆನಾ, ಸೊ 1st April 2019 ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಈ ವರ್ಷ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. 15th of July 2019 ಅಲ್ಲಿ ಸ್ಟಾಕ್ ಏನಾಗಿದೆ, ಡಿಸ್ಟ್ರಾಯ್ ಆಗಿದೆ, ಫೈರ್ ಆಕ್ಸಿಡೆಂಟ್ ಆಗಿದೆ. ಎಷ್ಟು ಸ್ಟಾಕ್ ಸುಟ್ಟೋಗಿದೆ ನಮ್ಗೆ ಗೊತ್ತಿಲ್ಲ. ಈಗ ನಾವು ಏನೇನು ಮಾಡಬೇಕು ಅಂದ್ರೆ ನಮ್ಗೆ ಸೇಲ್ಸ್ ಎಷ್ಟು, ಹಾಗೆ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟು ಅಂತ ಬೇಕು. ಅಂದ್ರೆ ನಾವು ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟಿದೆ ಅಂತ ಗೊತ್ತಾದ್ರೆ ನಾವು ಇನ್ಶೂರೆನ್ಸ್ ಕ್ಲೇಮ್ ನ ಮಾಡಬಹುದು. ಈಗ ಅದಕ್ಕೆ ಏನ್ ಮಾಡ್ತೀವಿ, ಒಂದು ಟ್ರೇಡಿಂಗ್ ಅಕೌಂಟ್ ಮಾಡ್ತೀವಿ. ಆದ್ರೆ ಅದೆಂತ ಟ್ರೇಡಿಂಗ್ ಆಗಿರುತ್ತೆ, ಮೆಮರಾಂಡಮ್ ಟ್ರೇಡಿಂಗ್ ಆಗಿರುತ್ತೆ. ಯಾಕೆ ಮೆಮರಾಂಡಮ್ ಆಗಿದೆ ಅಂತ ಹೇಳಿದ್ರೆ ಯೂಶುವಲ್ ಆಗಿ ಟ್ರೇಡಿಂಗ್ ಅಕೌಂಟ್ ಎಂಡ್ ಆಫ್ ದಿ ಇಯರ್ ಅಲ್ಲಿ ಮಾಡ್ತೀವಿ. ಆದ್ರೆ ಈ ಟ್ರೇಡಿಂಗ್ ಅಕೌಂಟ್ ಆನ್ ದ ಡೇಟ್ ಆಫ್ ಫೈರ್, ಫೈರ್ ಆಕ್ಸಿಡೆಂಟ್ ಆಗಿರೋ ಡೇಟ್ ಅಲ್ಲಿ ಎಷ್ಟು ಏನಿತ್ತು, ಸ್ಟಾಕ್ ಇತ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಮಾಡ್ತಾ ಇರೋದ್ರಿಂದ ನಾವ್ ಇದನ್ನ ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತೀವಿ. ಫಸ್ಟ್ ಓಪನಿಂಗ್ ಸ್ಟಾಕ್ ತಗೊಂಡಿದ್ದೀನಿ. ಸಿ, ಹೋದ ವರ್ಷ ಎಷ್ಟಿತ್ತು ಕ್ಲೋಸಿಂಗ್ ಸ್ಟಾಕ್, ಅದು 1st April ಏನಾಗುತ್ತೆ, ಓಪನಿಂಗ್ ಸ್ಟಾಕ್ ಆಗುತ್ತೆ. ಈ ಇನ್ಫಾರ್ಮೇಶನ್ ಈಸಿಯಾಗಿ ಸಿಗುತ್ತೆ, ಯಾಕೆಂದ್ರೆ ಹೋದ ವರ್ಷದ ಫೈನಲ್ ಅಕೌಂಟ್ಸ್ ನೋಡಿದ್ರೆ ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷ ಏನಾಗುತ್ತೆ, ಓಪನಿಂಗ್ ಸ್ಟಾಕ್ ಆಗುತ್ತೆ. ಎರಡನೇದು ಪರ್ಚೇಸಸ್, ಅಂದ್ರೆ ಇದು ಎಲ್ಲಿ ಸಿಗುತ್ತೆ ಅಂದ್ರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ ಈಸಿಯಾಗಿ. ಹೌದು ಇಲ್ವೋ ನೋಡಿ, April 2019 ಇಂದ 15th of July ವರೆಗೂ ಎಷ್ಟು ಪರ್ಚೇಸ್ ಮಾಡಿದ್ವಿ, ಕ್ಯಾಶ್ ಎಷ್ಟು ಪರ್ಚೇಸ್ ಮಾಡಿದ್ವಿ, ಕ್ರೆಡಿಟ್ ಅಲ್ಲಿ ಎಷ್ಟು ಪರ್ಚೇಸ್ ಮಾಡಿದ್ವಿ, ಕ್ಲೀನ್ ಆಗಿ ಇನ್ಫಾರ್ಮೇಶನ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ. ಹಾಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟೆಷ್ಟು ಆಗಿದೆ, ಪರ್ಚೇಸಸ್ ಮಾಡೋ ಟೈಮ್ ಅಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಕ್ಯಾರೇಜ್ ಇನ್ವರ್ಟ್ಸ್ ಎಷ್ಟಾಗಿದೆ, ವೇಜಸ್ ಎಷ್ಟಾಗಿದೆ, ಇವೆಲ್ಲ ಕೂಡ ನಮಗೆ ಈಸಿಯಾಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಇನ್ನ ಸೇಲ್ ಎಷ್ಟು ಮಾಡಿದೀವಿ, ಅದರಲ್ಲಿ ಕ್ಯಾಶ್ ಸೇಲ್ಸ್ ಎಷ್ಟು ಮಾಡಿದೀವಿ, ಕ್ರೆಡಿಟ್ ಸೇಲ್ಸ್ ಎಷ್ಟು ಮಾಡಿದೀವಿ, ಟೋಟಲ್ ಸೇಲ್ಸ್ ಎಷ್ಟು ಮಾಡಿದೀವಿ, ಆ ಟೋಟಲ್ ಸೇಲ್ಸ್ ಅಲ್ಲಿ ಎಷ್ಟು ಸೇಲ್ಸ್ ರಿಟರ್ನ್ ಕಸ್ಟಮರ್ಸ್ ಇಂದ ನಮಗೆ ಗೂಡ್ಸ್ ವಾಪಸ್ ಆಗಿದೆ, ಅದನ್ನೆಲ್ಲ ಮೈನಸ್ ಮಾಡ್ತೀವಿ. ಈಗ ನಮಗೆ ಎರಡು ಏನೋ ಟೂ ಥಿಂಗ್ಸ್ ಆರ್ ಡೋಂಟ್ ನೋ, ಎರಡು ಅಕೌಂಟ್ ಕೂಡ ನಮ್ಗೆ ಗೊತ್ತಿಲ್ಲ. ಒಂದು ಗ್ರಾಸ್ ಪ್ರಾಫಿಟ್ ಗೊತ್ತಿಲ್ಲ, ಇನ್ನೊಂದು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ. ಗ್ರಾಸ್ ಪ್ರಾಫಿಟ್ ಗೊತ್ತಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಗೊತ್ತಿಲ್ಲ ಅಂದಾಗ ಯಾವ್ದಾದ್ರು ಒಂದು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಅಂತೂ ಖಂಡಿತ ಮಾಡೋದಕ್ಕೆ ಆಗೋದಿಲ್ಲ, ಕಾರಣ ಇಷ್ಟೇ, ಕ್ಲೋಸಿಂಗ್ ಸ್ಟಾಕ್ ನ ಮಾಡ್ಲಿಕ್ಕೆ ನಾವು ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡೋದು. ಹಾಗೆ ಕ್ಲೋಸಿಂಗ್ ಸ್ಟಾಕ್ ಆ ಡಿಸ್ಟ್ರಾಯ್ ಆಗೋ ಸ್ಟಾಕ್ ಡಿಸ್ಟ್ರಾಯ್ ಆಗೋ ಡೇಟ್ ಅಲ್ಲಿ ಎಷ್ಟು ಸ್ಟಾಕ್ ಇತ್ತು ಅಂತ ನಮಗೆ ಗೊತ್ತಿಲ್ಲ. ಹೌದಾ, ಸೊ ಆನ್ ದ ಡೇಟ್ ಆಫ್ ಫೈರ್ ಅಲ್ಲಿ ಎಷ್ಟು ಸ್ಟಾಕ್ ಇತ್ತು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಏನ್ ಮಾಡಬಹುದು, ಗ್ರಾಸ್ ಪ್ರಾಫಿಟ್ ಮಾಡಬಹುದು. ಗ್ರಾಸ್ ಪ್ರಾಫಿಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ನಾವೇನ್ ಮಾಡ್ತೀವಿ, ಹೋದ ವರ್ಷದ ಟ್ರೇಡಿಂಗ್ ಅಕೌಂಟ್ ನೋಡ್ತೀವಿ. ಅವಾಗಲೇ ಟ್ರೇಡಿಂಗ್ ಅಕೌಂಟ್ ಮಾಡಿದ್ನಲ್ವಾ, ಅದೇ ತರ ಈ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಹೋದ ವರ್ಷ 50,000 rupees ಏನಿತ್ತು, ಗ್ರಾಸ್ ಪ್ರಾಫಿಟ್ ಬಂದಿತ್ತು. ಅದೇ ತರ ಟೋಟಲ್ ಸೇಲ್ಸ್ 2 lakh rupees ಆಗಿತ್ತು. ಓಕೆನಾ, ಸೊ ಈಗ ಗ್ರಾಸ್ ಪ್ರಾಫಿಟ್ 50,000 ಆಗಿತ್ತು, ಸೇಲ್ಸ್ 2 lakhs ಆಗಿತ್ತು. ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಏನ್ ಮಾಡ್ತೀರಾ, ಗ್ರಾಸ್ ಪ್ರಾಫಿಟ್ ರೇಷಿಯೋನ ನಾನು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಂತ ಮಾಡ್ತೀನಿ. ಆಗ 50,000 ಇಸ್ ಗ್ರಾಸ್ ಪ್ರಾಫಿಟ್, 2 lakh rupees ಇಸ್ ದ ಸೇಲ್ಸ್ ಇಂಟು 100 ಮಾಡಿದಾಗ ಎಷ್ಟು ಬರುತ್ತೆ, 25% ಬರುತ್ತೆ, ಕರೆಕ್ಟಾ? ಹಾಗಾದ್ರೆ ಹೋದ ವರ್ಷ ಸೇಲ್ಸ್ ಮೇಲೆ 25% ಗ್ರಾಸ್ ಪ್ರಾಫಿಟ್ ಬಂತು, ಈ ವರ್ಷ ಎಷ್ಟು ಸೇಲ್ ಆಗಿದೆ ಅದರ ಮೇಲೂ ಅಷ್ಟೇ ಪರ್ಸೆಂಟ್ ಬರುತ್ತೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಅನ್ನ ಮಾಡ್ತೀವಿ. ಹಾಗಾದ್ರೆ ಇಷ್ಟು ಇನ್ಫಾರ್ಮೇಶನ್ ಗೊತ್ತು, ಆಗ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇರುತ್ತೆ, ಎಷ್ಟು ಟೋಟಲ್ ಬಂದಿರುತ್ತೆ ಅಷ್ಟೇ ಅಮೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕಿ ಇದರಲ್ಲಿ ಸೇಲ್ಸ್ ಮೈನಸ್ ಮಾಡಿದ್ರೆ ಏನ್ ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಸೊ ಹೀಗೆ ನಾವು ಏನೋ ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ವಾಟ್ ವಾಸ್ ದ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇದು ಸ್ಟೆಪ್ ನಂಬರ್ 1, ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂಡ್ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ಆಗಿರುತ್ತೆ. ಎರಡನೇ ಸ್ಟೆಪ್ ಅಲ್ಲಿ ಏನ್ ಬರುತ್ತೆ, ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಬರುತ್ತೆ. ಇನ್ನ ಮೂರನೇ ಸ್ಟೆಪ್ ನಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು. ಸೇ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಅನ್ಕೋಣ, ಆನ್ ದ ಡೇಟ್ ಆಫ್ ಫೈರ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು,
ಅದರಲ್ಲಿ ಸಾಲ್ವೇಜ್ ಸಾಲ್ವೇಜ್ ಅಂತ ಹೇಳಿ ಸಾಲ್ವೇಜ್ ಅಂದ್ರೆ ಏನು ಎಷ್ಟು ಸ್ಟಾಕ್ ಓಕೆನಾ ಫೈರ್ ಆಕ್ಸಿಡೆಂಟ್ ಇಂದ ಗೂಡ್ಸ್ ಸೇವ್ ಆಗಿದೆ ಎಷ್ಟು ಗೂಡ್ಸ್ ಬಚಾವ್ ಆಗಿದೆ ಓಕೆನಾ ಫೈರ್ ಆಕ್ಸಿಡೆಂಟ್ ಇಂದ ಎಷ್ಟು ಸ್ಟಾಕ್ ಬೆಂಕಿ ಬೀಳದ ಹಾಗೆ ಎಷ್ಟು ಸ್ಟಾಕ್ ಉಳ್ಕೊಂಡಿದೆ ಸೇಫ್ ಆಗಿದೆ ಅದನ್ನ ನಾವು ಸಾಲ್ವೇಜ್ ಅಂತ ಹೇಳ್ತೀವಿ ಸೇ ಫಾರ್ ಎಕ್ಸಾಂಪಲ್ ಒಂದು 20,000 ರೂಪೀಸ್ ಸ್ಟಾಕ್ ಇತ್ತು ಆನ್ ದ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಇಂದ ಆ ಸ್ಟಾಕ್ ಇತ್ತು ಅದರಲ್ಲಿ 5,000 ರೂಪೀಸ್ ಸ್ಟಾಕ್ ಸೇವ್ ಆಗಿದೆ ಅಂತ ಇಟ್ಕೋಣ ಇನ್ನ ಸ್ಟಾಕ್ ಲಾಸ್ ಆಫ್ ಸ್ಟಾಕ್ ಅಥವಾ ಸ್ಟಾಕ್ ಡಿಸ್ಟ್ರಾಯ್ಡ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಸ್ಟಾಕ್ ಡಿಸ್ಟ್ರಾಯ್ಡ್ 15,000 ರೂಪೀಸ್ ಬರುತ್ತೆ ಕರೆಕ್ಟಾ ಇದು ಥರ್ಡ್ ಸ್ಟೆಪ್ ಕ್ಲಿಯರ್ ಸೊ ಈಗ ನಾವು ಏನ್ ಮಾಡೋಣ ಇಷ್ಟು ಪಾಯಿಂಟ್ಸ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡೋಣ ನೋಡಿ ಎಷ್ಟು ಪ್ರಾಬ್ಲಮ್ ಕೊಟ್ಟರು ನಾವು ಮಾಡಬೇಕಾಗಿರೋದು ಟ್ರೇಡಿಂಗ್ ಅಕೌಂಟ್ ಏನ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡಬೇಕು ಸಪೋಸ್ ಕ್ವಶನ್ ಅಲ್ಲಿ ಅವರೇ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ರೆ ನಾವು ಟ್ರೇಡಿಂಗ್ ಅಕೌಂಟ್ ಮಾಡೋ ಹಾಗಿಲ್ಲ ಡೈರೆಕ್ಟ್ ಆಗಿ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮತ್ತೆ ಇನ್ಶೂರೆನ್ಸ್ ಕ್ಲೇಮ್ ನ ಯಾವ ರೀತಿ ಮಾಡೋದು ಅಂತ ನೋಡಬೇಕಾಗುತ್ತೆ ಅವಾಗ ಎರಡನೇ ಸ್ಟೆಪ್ ಬರುತ್ತೆ ಕ್ಲಿಯರ್ ಈಗ ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡೋಣ ಓಕೆನಾ